ಜಿಲ್ಲಾ ಖನಿಜ ನಿಧಿ ಅಡಿಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶೈಕ್ಷಣಿಕ ಪ್ರೋತ್ಸಾಹಧನ ವಿತರಣೆ ಹಾಗೂ ವೃತ್ತಿಪರ ಮಾರ್ಗದರ್ಶನ ಕಾರ್ಯಕ್ರಮ ನಡೆಯಿತು. ಶಿರಗುಪ್ಪನಗರದ ಎಸ್ಇಎಸ್ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಾಜ್ಯದಲ್ಲಿ ಶೈಕ್ಷಣಿಕ ಪ್ರಗತಿಯ ಅಂಕಿ ಅಂಶಗಳನ್ನು ಗಮನಿಸಿದಾಗ 100 ವಿದ್ಯಾರ್ಥಿಗಳಲ್ಲಿ ಕೇವಲ 26 ವಿದ್ಯಾರ್ಥಿಗಳು ಮಾತ್ರ ಉನ್ನತ ವ್ಯಾಸಂಗದತ್ತ ಸಾಗುತ್ತಿರುವುದು ವಿಷಾದನೀಯ ಸಂಗತಿ ಎಂದರು. ಈ ದೇಶ ಸಂತೋಷ ನಾಡಿದೆ ಅಷ್ಟೇ ನಿಮ್ದಾಗಿರುತ್ತದೆ, ಅಷ್ಟೇ ಜವಾಬ್ದಾರಿ ನಿಮ್ದಾಗಿರುತ್ತದೆ. ಈ ಸಂದರ್ಭಕ್ಕೆ ಕೆಲಸ ಪಡ್ತೇನೆ. ಯು ಹ್ಯಾವ್ ಟು ಬಿ ಪ್ರೋಆಕ್ಟಿವ್. ಸಮಾಜ ಕಟ್ಟಬೇಕಾಗಿದ್ರೆ ಮುಂದೆ ಒಳ್ಳೆ ನಮ್ಮ ಸಿರುಗುಪ್ಪ ತಾಲೂಕು ಒಳ್ಳೇದಾಗಬೇಕು, ಬಳ್ಳಾರಿ ಜಿಲ್ಲೆ ಒಳ್ಳೇದಾಗಬೇಕು, ಕರ್ನಾಟಕ ರಾಜ್ಯ ಒಳ್ಳೇದಾಗಬೇಕು, ನಮ್ಮ ರಾಷ್ಟ್ರ ಬಲಿಷ್ಠ ಆಗಬೇಕಾಗಿದ್ರೆ ತಮ್ಮ ಮೇಲೆ ಜವಾಬ್ದಾರಿ ಇದೆ. ಬಿಕಾಸ್ 53% ಈ ದೇಶದಲ್ಲಿ ನಾವು ಯಂಗ್ಸ್ಟರ್ಸ್ ಇದೀವಿ. ಬಿಟ್ವೀನ್ ಏಜ್ ಗ್ರೂಪ್ ಆಫ್ 35 to 15 ವರೆಗೆ ಲೆಕ್ಕ ಹಾಕಿದ್ರೆ 53% ಆಫ್ ಅವರ್ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಯಂಗರ್ ಜನರೇಷನ್. ಸೊ ಇಡೀ ಪ್ರಪಂಚ ನಮ್ಮ ಮೇಲೆ ನೋಡ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ನೀವು ಮುಂದೆ ಬರ್ತಕ್ಕಂಥದ್ರೆ ನಿಮ್ಮ ಭವಿಷ್ಯಗಳನ್ನ ಸರಿಯಾಗಿ ರೂಪಿಸ್ಕೊಂಡ್ರೆ ಈ ದೇಶದ ಭವಿಷ್ಯ ಗಟ್ಟಿಯಾಗಿರುತ್ತಂತ ಈ ಸಂದರ್ಭ ಕೇಳಿ ಕಚ್ಚಪಡೋದು. ಅದಕ್ಕಾಗಿ ಇದು ನಾವು ಹೇಳ್ತಕ್ಕಂಥದ್ದು ಯಾವ್ದೋ ಕಾಕಚಾರಕ್ಕಲ್ಲ. ಇಫ್ ಆಲ್ ದ ವೇ ಐ ಹ್ಯಾವ್ ಕಮ್ ಹಿಯರ್ ಇಟ್ ಇಸ್ ಓನ್ಲಿ ಬಿಕಾಸ್ ಟು ಮೀಟ್ ಯು. ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ಮನ್ನ ಮಾತನಾಡಬೇಕು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಬಂದಿರತಕ್ಕಂಥದ್ದು, ಬೇರೆ ಯಾವುದೇ ಉದ್ದೇಶದಿಂದ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛಪಡ್ತೇನೆ.